ಒಂದು ಕಡೆ ಖುಷಿ ಇದೆ, ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದಿದೆ. 6 ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ವಿಶ್ವಾಸ ನನಗೆ ಇತ್ತು. ಆದರೆ ಇವತ್ತು ಹೆಚ್ಚಿನ ಜನ 4 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಆಗಿದೆ, ಖುಷಿ ಆಗಿದೆ. ಒಂದು ಕಡೆ ಇನ್ನೂ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಬರಬೇಕಾಗಿತ್ತು ಅನ್ನುವಂಥ ಒಂದು ಇದೇ ವಿಚಾರ ಇದೆ. ಆದಾಗ್ಯೂ ಬೀದರ್ ಜಿಲ್ಲೆ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆ ಆಗ್ತಾ ಇರುವಂಥದ್ದು, ಮತ್ತು ಕಾಂಗ್ರೆಸ್ನ ಬೇರು ಮಟ್ಟದಲ್ಲಿ ಕಾರ್ಯಕರ್ತರು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯ ಮಾಡಿದಂಥದ್ದು, ಇದೆಲ್ಲ ನೋಡಿದರೆ ಮುಂಬರುವಂಥ ದಿನಮಾನಗಳಲ್ಲಿ ಮತ್ತು 2019 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುಟಿದೇಳ್ತದೆ, ಬೀದರ್ ಜಿಲ್ಲೆಯಲ್ಲಿ ಪುನಃ ಇವತ್ತು ಕಾಂಗ್ರೆಸ್ನ ಆಡಳಿತ ನಡೀತದೆ ಅನ್ನುವಂಥ ನಂಬಿಕೆ ಭರವಸೆ ಇದೆ. ರಾಹುಲ್ ಗಾಂಧಿ ಅವರು ರ್ಯಾಲಿ ತುಂಬ ಒಪ್ಪಟ್ಟಾಗಿದೆ, ಮತ್ತು ಮೋದಿಯಲ್ಲಿ ಒಪ್ಪಟ್ಟಾಗಿಲ್ಲ. ಹೌದು, ರಾಹುಲ್ ಗಾಂಧಿಯವರು 4 ಕ್ಷೇತ್ರಗಳಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ, ಸಾರ್ವಜನಿಕ ಸಭೆಯನ್ನು ಮಾಡಿದ್ದಾರೆ. ಹೀಗಾಗಿ ನಮಗೆ ಒಂದು ಬಲ ತಂದುಕೊಟ್ಟಿದ್ದಾರೆ. ಈ ಒಂದು ಶ್ರೇಯಸ್ಸು ರಾಹುಲ್ ಗಾಂಧಿಯವರಿಗೂ ಹೋಗ್ತದೆ. ಅದಕ್ಕಾಗಿ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, IPL ಲೋಗೋ ಜಿ ಪರಮೇಶ್ವರ್ ಅವರಿಗೆ, ಖರ್ಗೆಜಿ ಅವರಿಗೆ, ಮತ್ತು ನನ್ನ ಗೆಲುವಿಗೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಆಶೀರ್ವಾದನೂ ಕಾರಣ, ನಮ್ಮ ಗುರುಗಳಾದಂಥ ಪೂಜ್ಯ ಲಿಂಗಿ ಚನ್ನ ಬಸವ ಪಡೆದೇವರ ಆಶೀರ್ವಾದನೂ ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಕಡೆ ಬಿಜೆಪಿ ಒಂದು ರಾಜ್ಯದಲ್ಲಿ ಸಂಸ್ಕೃತ ಇದೆ, ಏನು ಅದ್ರ ಬಗ್ಗೆ ಅಂತ ಹೇಳಿ.